ಚಿಕ್ಕೋಡಿ ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಸತೀಶ್ ಜಾರಕಿಹೊಳಿ ಕುಟುಂಬದಿಂದ ಯಾರು ಸ್ಪರ್ಧಿಸೋಲ್ವಾ? ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಬಿಜೆಪಿ ಮತ್ತು ಜೆಡಿಎಸ್ ಗಿಂತ ಕಾಂಗ್ರೆಸ್ಗೆ ಮತ್ತಷ್ಟು ಟಫ್. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಒಂದ್ ಕಡೆ 24 ಒಂದ್ ಕಡೆ 4 ಅಥವಾ 5, 23 ಅಥವಾ 5, 24 ಅಥವಾ 4 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಮತ್ತೆ ಎರಡು ಕಡೆ ಸಪೋರ್ಟ್ ಇರುತ್ತೆ ಒಬ್ರಿಗೊಬ್ರದು, ಇದು ಮೈತ್ರಿಗೆ. ಆದ್ರೆ ಕಾಂಗ್ರೆಸ್ಗೆ ಎಲ್ಲಾ 28 ಕ್ಷೇತ್ರಗಳಲ್ಲಿ ಕೂಡ ಅಭ್ಯರ್ಥಿಗಳನ್ನ ಹಾಕಬೇಕು. 2019 ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಮೈತ್ರಿಯಾಗಿ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಿತ್ತು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಹಾಗಾಗಿ ಯಶಸ್ಸು ಬಂದಿರಲಿಲ್ಲ, ಆಮೇಲೆ ಅಭ್ಯರ್ಥಿ ಆಯ್ಕೆ ದೊಡ್ಡ ಟಾಸ್ಕು ಆಗಿರಲಿಲ್ಲ. ಗೆದ್ದಿದ್ದು ಒಂದೇ ಒಂದು ಸೀಟು, ಬೆಂಗಳೂರು ಗ್ರಾಮಾಂತರ, ಡಿ ಕೆ ಸುರೇಶ್ ಅವರು. ಆದರೆ ಈ ಬಾರಿ ಕಾಂಗ್ರೆಸ್ 28 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಾಕಬೇಕು. ಹೀಗಾಗಿ ಒಂದಷ್ಟು ಜನ ಮಿನಿಸ್ಟ್ರು ನಿಂತ್ಕೋತಾರೆ ಅಂತಾರೆ, ಒಂದಷ್ಟು ಜನ ಮಿನಿಸ್ಟ್ರು ಮಕ್ಕಳು ನಿಂತ್ಕೋತಾರೆ ಅಂತಾರೆ. ಹೀಗಾಗಿ ಏನೇನೋ ಲೆಕ್ಕಾಚಾರಗಳು. ಹೀಗಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಕೇಳಿ ಬರ್ತಿದ್ದ ಹೆಸರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದಿಂದ, ಪ್ರಿಯಾಂಕಾ ಜಾರಕಿಹೊಳಿ ಅಥವಾ ಮತ್ತೆ ಯಾರು ನಿಲ್ಲಬಹುದು ಅಂತ, ಅವರ ಸುಪುತ್ರಿ ಅಥವಾ ಇನ್ಯಾರಾದರೂ. ಆದರೆ ಇದೀಗ ಆ ಎಲ್ಲಾ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಅನ್ನ ಇಟ್ಟವರೇ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು. ನಾನು ನಿಂತ್ಕೊಳ್ಳಲ್ಲ, ನನ್ನ ಕುಟುಂಬದ ಯಾರು ಕೂಡ ಚುನಾವಣೆಗೆ ಸ್ಪರ್ಧಿಸಲ್ಲ. ಇದು ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟನೆ. ಒಂದ್ ಕಡೆ ಚಿಕ್ಕೋಡಿನೂ ಆಗಿರ್ಬೋದು, ಮತ್ತೊಂದ್ ಕಡೆ ಬೆಳಗಾವಿನೂ ಆಗಿರ್ಬೋದು. ಯಾಕಂದ್ರೆ ನಾವು ಕರ್ನಾಟಕ ಟಿವಿ ಮಾಡಿದಂತ ಮೊದಲನೇ ಸರ್ವೆನಲ್ಲೇ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಜೊತೆಯಲ್ಲಿ ಚಿದಾನಂದ ಸವದಿ ಮತ್ತು ಲಕ್ಷ್ಮಣ್ ರಾವ್ ಚಿಂಗಳ ಅವರ ಹೆಸರು ಕೇಳ ಬರ್ತಿತ್ತು. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳವ್ರೆ ಪ್ರಿಯಾಂಕಾ ಜಾರಕಿಹೊಳಿ ನಿಲ್ಲಲ್ಲ ಅಂದಮೇಲೆ ಕಾಂಪಿಟೇಷನ್ ಬಿಟ್ವೀನ್ ಚಿದಾನಂದ ಸವದಿ ಮತ್ತು ಲಕ್ಷ್ಮಣ್ ರಾವ್ ಚಿಂಗಳ, ಬೇರೆಯವರು ಇರಬಹುದು. ಇನ್ನು ಬೆಳಗಾವಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರಿತ್ತು. ಆದ್ರೆ ಈಗ ಅವರು ನಿಲ್ಲಲ್ಲ ಅಂದಮೇಲೆ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಕಿರಣ್ ಸಾಧುನ್ ಅವರ, ಇವರುಗಳ ನಡುವೆ ಕಾಂಪಿಟೇಷನ್ ನಡೀಬಹುದು. ಮಿನಿಸ್ಟರ್ ಆಗಿದ್ದೀನಿ, ಹೋಗ್ಬಿಟ್ಟು ಎಲೆಕ್ಷನ್ ನಿಂತುಬಿಟ್ಟು ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್ರಿ, ಗೆದ್ದುಬಿಟ್ಟು ಯಾರು ಸಾಧಿಸೋದು ಏನು ಅನ್ನೋ ಲೆಕ್ಕಾಚಾರ. ಅಥವಾ ತನ್ನ ಕುಟುಂಬದವ್ರನ್ನ ನಿಲ್ಲಿಸ್ಬಿಟ್ಟು ಗೆಲ್ಲಿಸ್ಕೊಂಡು ಮಾಡಬೇಕಾಗಿರೋದಾದ್ರೂ ಏನು? ಇರಲಿ, ಇನ್ನೂ ವಯಸ್ಸಿದೆ, ಮುಂದೆ ನೋಡೋಣ ಮಕ್ಕಳ ವಿಚಾರದಲ್ಲಿ ಅನ್ನೋ ಭಾವನೆ ಇರ್ಬೋದು. ಮತ್ತೊಂದು ಕಡೆ ನಿಂತುಬಿಟ್ಟು ಇನ್ನೇನೋ ಹೆಚ್ಚು ಕಡಿಮೆ ಆಗ್ಬಿಟ್ಟು ಇರೋ ಮಿನಿಸ್ಟರ್ ಪೋಸ್ಟನ್ನು ಕಲ್ತ್ಕೊಬಿಟ್ರೆ, ಆಲ್ರೆಡಿ CM ಅಂತ ಹೆಸರು ಕೇಳಬತ್ತಿದೆ ಭವಿಷ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು, ಇರೋ ಬರೋ ಹೆಸರು ರಾಜ್ಯದಲ್ಲೇ ಮಾಡಾರ್ಬಿಟ್ಟು ಕೇಂದ್ರಕ್ಕೆ ಹೋಗಿ ಮಾಡೋದಾದ್ರೂ ಏನು ಅನ್ನೋ ಲೆಕ್ಕಾಚಾರ ಇರ್ಬೋದು. ಯಾಕಂದ್ರೆ ಕಳೆದ ಬಾರಿ ಮಂಗಳ ಸುರೇಶ್ ಅಂಗಡಿ ಅವರ ನಿಧನ ಆದ ನಂತರ ನಡೆದಂಥ ಬೈ ಎಲೆಕ್ಷನ್ ಅಲ್ಲಿ ಮಂಗಳ ಸುರೇಶ್ ಅಂಗಡಿ ಅವರ ವಿರುದ್ಧ ನಿಂತ್ಕೊಂಡು ಲೋಕಸಭೆಗೆ ಅಲ್ಪಮತಗಳಲ್ಲಿ ಸೋತರು. ಹೇಗೆ ಸಾಕು, ಲೋಕಸಭೆ ಚುನಾವಣೆ ಲೆಕ್ಕಾಚಾರ ಬೇಡ ಅನ್ನೋ ಮನಸ್ಥಿತಿಯೂ ಇರಬಹುದು. ವೀಕ್ಷಕರೇ, ಬೆಳಗಾವಿ ಭಾಗದ ಮತದಾರ ನೀವಾಗಿದ್ದಲ್ಲಿ, ಚಿಕ್ಕೋಡಿ ಅಥವಾ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಯಾರಾಗಬೇಕು ಕಾಂಗ್ರೆಸ್ನ ಅಭ್ಯರ್ಥಿ ಅಥವಾ ಯಾರಾಗಬೇಕು ನಿಮ್ಮ ಸಂಸದರ ಒಂದು ಕಾಮೆಂಟ್ ಮಾಡಿ. ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರಾಗಬೇಕು ದೇಶದ ಪ್ರಧಾನಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಆಗಬೇಕಾ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ ಖರ್ಗೆ ಅವರ, ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವೆಶ್ಚನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ.
ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.